ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಸ್ಮಿತಾ ರಂಗನಾಥ್. ಭಾರತ ಚೀನಾದ ನಡುವಿನ ಗಡಿ ಸಂಘರ್ಷ, ಚೀನಾ ಹೂಡ್ತಿರುವ ಪ್ರತಿ ತಂತ್ರಕ್ಕೆ ಭಾರತ ಪ್ರತಿ ತಂತ್ರವನ್ನ ಹೂಡ್ತಾ ಇರೋದ್ರ ಬಗ್ಗೆ ನ್ಯೂಸ್ ಫಸ್ಟ್ ಹಂತ ಹಂತವಾಗಿ ಬೇರೆ ಬೇರೆ ವಿಶೇಷ ವರದಿಗಳನ್ನ ನಿಮ್ಮುಂದೆ ಈಗ ಆಲ್ರೆಡಿ ಇಟ್ಟಿದೆ. ಹಾಗೆ ಚೀನಾದ ವಿರುದ್ಧ ಭಾರತ ಪ್ರಯೋಗ ಮಾಡ್ತಾ ಇರುವ ತಂತ್ರ, ತಂತ್ರಜ್ಞಾನ ಇದೆಲ್ಲದರ ವರದಿಯನ್ನ ಕೂಡ ನಾವು ಮಾಡ್ತಲೇ ಬಂದಿದ್ದೀವಿ. ಇವತ್ತು ಕೂಡ ಭಾರತದ ಒಂದು ವಿಶಿಷ್ಟ ತಂತ್ರದ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ ತಂತ್ರದ ಹೆಸರು ಟಿಬೆಟಾಲಜಿ. ಕೇಳೋಕೆ ವಿಚಿತ್ರ ಅನಿಸಿದ್ರೂ ಕೂಡ ಇದು ವಿಶಿಷ್ಟವಾಗಿದೆ. ಹಾಗೆ ಚೀನಾದ ವಿರುದ್ಧ ಭಾರತ ಇಡ್ತಿರುವ ಮತ್ತೊಂದು ಹೊಸ ಅಸ್ತ್ರ ಕೂಡ ಆಗುವ ಎಲ್ಲ ಸಾಧ್ಯತೆ ಇದೆ. ಹಾಗಾದರೆ ಏನಿದು ಟಿಬೆಟಾಲಜಿ, ಅದರ ವಿವರಣೆಯನ್ನು ನಾ ಕೊಡ್ತಾ ಹೋಗ್ತೀನಿ. ಇಡೀ ವಿಶ್ವ ಕೊರೋನಾದಿಂದ ತತ್ತರಿಸಿ ಹೋಗಿದ್ದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಯಾವ ರೀತಿಯಲ್ಲಿ ಕೊರೋನಾದ ಜನಕವಾಗಿದ್ದ ಚೀನಾ ಭಾರತದ ಲಡಾಖ್ ಗಡಿಯಲ್ಲಿ ನುಗ್ಗಿ ಕುತಂತ್ರವನ್ನು ನಡೆಸಿತ್ತು ಅಂಥೇಳಿ. ಹಾಗೆ ಭಾರತದ ವೀರ ಯೋಧರು ಚೀನಾದ ಯೋಧರನ್ನು ಬಡಿದು ಓಡಿಸಿದ ಕಥೆಯನ್ನು ಕೂಡ ನಾವು ಗಮನಿಸಿದ್ವಿ. ಲಡಾಖ್ನ ತಗಾದೆ ಮುಗೀತು ಅನ್ನೋ ಹೊತ್ತಿನಲ್ಲಿ ಸಿಕ್ಕಿಂ ಭಾಗದಲ್ಲೂ ಕೂಡ ಚೀನಾ ಗಲಾಟೆಯನ್ನು ನಡೆಸೋಕೆ ಪ್ರಯತ್ನಿಸಿತು. ಆ ಸಂದರ್ಭದಲ್ಲೂ ಕೂಡ ಭಾರತೀಯ ವೀರ ಯೋಧರು ಚೀನಾಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ಕೊಟ್ಟಿದ್ದನ್ನು ಕೂಡ ಗಮನಿಸಿದ್ವಿ. ಇದೆಲ್ಲ ಆಯಿತು ಅಂತ ಅಂದ್ಕೊಳ್ಳುವ ಹೊತ್ತಿಗೆ ಮೊನ್ನೆ ಮೊನ್ನೆಯಷ್ಟೇ ಮತ್ತೊಮ್ಮೆ ಸಿಕ್ಕಿಂ ಗಡಿಯಲ್ಲಿ ಭಾರತದ ಯೋಧರ ಜೊತೆಗೆ ಕಾಲು ಕೆರೆತ್ಕೊಂಡು ಜಗಳಕ್ಕೆ ಬಂದಿದ್ದರು ಚೀನೀ ಸೈನಿಕರು. ಇಷ್ಟೆಲ್ಲ ನಡೀತಾ ಇರೋದ್ರ ನಡುವೆಯೇ ಭಾರತ ಕೂಡ ಚೀನಾವನ್ನು ಎಲ್ಲ ರೀತಿಯಲ್ಲೂ ಕೂಡ ಟಕ್ಕರ್ ಕೊಡಲಿಕ್ಕೆ ಬೇಕಾದ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ. ಅದರಲ್ಲಿ ಯುದ್ಧಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳಾಗಿರಬಹುದು, ತಂತ್ರಜ್ಞಾನ ಇರಬಹುದು, ಅಥವಾ ಚೀನಾ ಯಾವುದಾದ್ರೂ ಕುತಂತ್ರವನ್ನು ಹೂಡಿದ್ರೆ ಅದಕ್ಕೆ ಪ್ರತ್ಯುತ್ತರ ಕೊಡೋಕೆ ಬೇಕಾದ ತಂತ್ರವನ್ನು ಕೂಡ ಭಾರತ ಸಿದ್ಧಗೊಳಿಸ್ತಾ ಇದೆ. ಇದೇ ನಿಟ್ಟಿನಲ್ಲಿ ರೆಡಿಯಾಗ್ತಾ ಇರೋದು ಈ ಟಿಬೆಟಾಲಜಿ. ಏನು ಹಾಗಾದರೆ ಟಿಬೆಟಾಲಜಿ? ನಮಗೆಲ್ಲ ಗೊತ್ತೇ ಇದೆ, ಭಾರತ ಹಾಗೆ ಚೀನಾದ ನಡುವೆ ಇರೋ ಟಿಬೆಟನ್ನು ಸಂಪೂರ್ಣವಾಗಿ ಚೀನಾ ಆಕ್ರಮಿಸ್ಕೊಂಡು ತನ್ನದೇ ಭಾಗ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟಿದೆ. ಟಿಬೆಟ್ ಕೂಡ ಸ್ವತಂತ್ರ ದೇಶ ಅನ್ನಿಸ್ಕೊಳ್ಳೋಕ್ಕೆ ಬೇಕಾದ ಹೋರಾಟವನ್ನು ಬೇರೆ ಬೇರೆ ಹಂತದಲ್ಲಿ ಮಾಡ್ಕೊಳ್ತಾನೆ ಬರ್ತಾ ಇದೆ. ಭಾರತ ಕೂಡ ಒಂದು ಹಂತಕ್ಕೆ ಟಿಬೆಟ್ಗೆ ಇದಕ್ಕೆ ಸಹಾಯವನ್ನು, ಸಹಕಾರವನ್ನು ನೀಡ್ತಾ ಇದೆ. ಈಗ ಭಾರತ ಒಂದು ಹೊಸ ತಂತ್ರವನ್ನು ಪ್ರಯೋಗಿಸ್ತಾ ಇದೆ ಚೀನಾದ ವಿರುದ್ಧವಾಗಿ. ನಾವು ಪಾಕಿಸ್ತಾನ ವಿಚಾರದಲ್ಲಿ ಗಮನಿಸಿದ್ವಿ, ಯಾವಾಗ LAC ಗಲಾಟೆಗಳು, ಯುದ್ಧಗಳು ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಭಾರತಕ್ಕೆ ಪಾಕಿಸ್ತಾನವನ್ನು ಎದುರಿಸೋಕೆ, ಹಿಮ್ಮೆಟ್ಟಿಸೋಕೆ ಅನುಕೂಲವಾಗೋ ಒಂದು ವಿಚಾರ ಅಂತಂದರೆ ನಮ್ಮ ಭಾರತೀಯ ಯೋಧರಿಗೆ ಪಾಕಿಸ್ತಾನದ ಬಗ್ಗೆ, ಪಾಕಿಸ್ತಾನ ಯೋಧರ ಬಗ್ಗೆ, ಅವರ ಭಾಷೆ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಅವರ ಹಾವಭಾವ, ಹೀಗೆ ಪ್ರತಿಯೊಂದರ ಬಗ್ಗೆ ಕೂಲಂಕುಷವಾದ ಮಾಹಿತಿ ಇರುತ್ತೆ. ಇದೇ ಒಂದು ಸ್ಟ್ರಾಟಜಿಯನ್ನು ಟಿಬೆಟ್ ಭಾಗದಲ್ಲಿ, ಅಂದರೆ ಭಾರತ ಹಾಗೆ ಚೀನಾದ ನಡುವೆ ಇರೋ ಟಿಬೆಟ್ ಭಾಗದಲ್ಲಿ ಏನು ಭಾರತೀಯ ಸೈನಿಕರು ಗಡಿ ಕಾಯ್ತಾ ಇದ್ದಾರಲ್ಲ, ಅವರೂ ಕೂಡ ಅನುಸರಿಸೋಕೆ ಮುಂದಾಗ್ತಾ ಇದ್ದಾರೆ. ಹೇಗೆ ಹೇಗೆ ಅಂತ ಹೇಳೋದಾದರೆ, ಟಿಬೆಟ್ ಭಾಷೆಯನ್ನು ಭಾರತೀಯ ಸೈನಿಕರು ಕಲ್ತ್ಕೊಳ್ಬೇಕು. ಅದರಿಂದ ಹಾಗಾದರೆ ಏನು ಉಪಯೋಗ? ಟಿಬೆಟ್ ಒಂದು ಹಂತಕ್ಕೆ ಭಾರತಕ್ಕೇ ಸಪೋರ್ಟಿವ್ ಆಗಿದೆ ಚೀನಾಗೆ ಕಂಪೇರ್ ಮಾಡಿಕೊಂಡ್ರೆ. ಚೀನಾ ಹಾಗೆ ಭಾರತದ ನಡುವೆ ಟಿಬೆಟ್ ಇದ್ದರೂ ಕೂಡ ಭಾರತದ ಬಗ್ಗೆ ಸಾಫ್ಟ್ ಕಾರ್ನರ್ ಟಿಬೆಟಿಗರಿಗೆ ಇದ್ದೇ ಇದೆ. ಹೀಗಾಗಿ ಅಲ್ಲಿನ ಜನರ ಭಾಷೆ, ಸಂಸ್ಕೃತಿ, ಕಲೆ ಇದೆಲ್ಲವನ್ನು ಅಧ್ಯಯನ ಮಾಡಿ ಅವರ ಜೊತೆಯಲ್ಲಿ ಭಾರತೀಯ ಸೈನಿಕರು ಬೆರೆತ್ಕೊಂಡ್ರೆ ಒಂದಷ್ಟು ಮಹತ್ವದ ವಿಚಾರಗಳು, ಪ್ರಮುಖವಾಗಿ ಚೀನೀ ಸೈನಿಕರು ಮಾಡ್ತಾ ಇರುವ ಒಂದಷ್ಟು ಸ್ಟ್ರಾಟಜಿಗಳು ಅಥವಾ ತಂತ್ರಗಳು, ಇದರ ಬಗ್ಗೆ ಭಾರತೀಯ ಯೋಧರಿಗೆ ತಿಳಿದುಕೊಳ್ಳಿಕ್ಕೆ ಸುಲಭ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಭಾರತೀಯ ಯೋಧರು ಕೂಡ ಟಿಬೆಟ್ ಭಾಷೆಯನ್ನು ಕಲ್ತ್ಕೊಳ್ಬೇಕು ಅನ್ನೋ ಒಂದು ತಂತ್ರವನ್ನು ಹೂಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ. ಹಾಗಾದರೆ ಇದು ಇವತ್ತು ನಿನ್ನೆಯ ಸ್ಟ್ರಾಟಜಿನ ಅಂತಂದರೆ ಖಂಡಿತ ಇಲ್ಲ. ಕಳೆದ ಅಕ್ಟೋಬರ್ನಲ್ಲೇ ಭಾರತೀಯ ಯೋಧರಿಗೆ, ಅದರಲ್ಲೂ ಕೂಡ ಸೈನಿಕರಿಗೆ, ಈ ಒಂದು ಟಿಬೆಟ್ ಭಾಷೆಯನ್ನು, ಅಲ್ಲಿನ ಸಂಸ್ಕೃತಿಯನ್ನು ಕಲಿಸಬೇಕು ಅನ್ನೋ ಮಾತುಕತೆ ಅನ್ನೋ ಚರ್ಚೆ ಭಾರತೀಯ ಸೈನಿಕರ ನಡುವೆ, ಅದರಲ್ಲೂ ಕೂಡ ಇಂಡಿಯನ್ ಆರ್ಮಿ ಒಳಗೆ ನಡೀತಾ ಇತ್ತು. ಇದಕ್ಕಾಗಿ ಆಲ್ರೆಡಿ ಒಂದಷ್ಟು ಶಿಕ್ಷಣ ಸಂಸ್ಥೆಗಳನ್ನು, ಪ್ರಮುಖವಾಗಿ ಟಿಬೆಟ್ ಭಾಷೆಯನ್ನು ಕಲಿಸುವ, ಅಲ್ಲಿನ ಸಂಸ್ಕೃತಿಯನ್ನು ಪರಿಚಯಿಸುವ ಯೂನಿವರ್ಸಿಟಿಗಳನ್ನು, ಶಿಕ್ಷಣ ಕೇಂದ್ರಗಳನ್ನು ಕೂಡ ಗುರುತಿಸಲಾಗಿದೆ. ಹಾಗಾದರೆ ಯಾವುದು ಆ ಶಿಕ್ಷಣ ಸಂಸ್ಥೆಗಳು ಅನ್ನೋದನ್ನು ನೋಡ್ತಾ ಹೋಗೋಣ. ದೆಹಲಿ ವಿಶ್ವವಿದ್ಯಾಲಯದ ಡಿಪಾರ್ಟ್ಮೆಂಟ್ ಆಫ್ ಬುದ್ಧ ಸ್ಟಡೀಸ್, ವಾರಣಾಸಿಯ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಟಿಬೆಟಿಯನ್ ಸ್ಟಡೀಸ್, ಬಿಹಾರ್ನ ನವನಲಂದ ಮಹಾವಿದ್ಯಾಲಯ, ಪಶ್ಚಿಮ ಬಂಗಾಳದ ವಿಶ್ವ ಭಾರತಿ, ಬೆಂಗಳೂರಿನ ದಲೈಲಾಮಾ ಇನ್ಸ್ಟಿಟ್ಯೂಟ್ ಫಾರ್ ಹೈಯರ್ ಎಜುಕೇಷನ್, ಹೀಗೆ ಕೆಲವು ಕಡೆ ಟಿಬೆಟ್ ಸಂಸ್ಕೃತಿ ಹಾಗೆ ಭಾಷೆ ಕಲಿಯೋಕೆ ಎಸ್ಪೆಷಲಿ ಭಾರತೀಯ ಯೋಧರಿಗೆ ಅವಕಾಶವನ್ನು ಮಾಡಿಕೊಡುವ ಚಿಂತನೆಯನ್ನು ಮಾಡಲಾಗ್ತಿದೆ. ಹಾಗನ್ ಮಾತ್ರಕ್ಕೆ ಟಿಬೆಟ್ ಭಾಷೆ ಕಲಿತ ಮಾತ್ರಕ್ಕೆ ಚೀನಾವನ್ನು ಹಿಮ್ಮೆಟ್ಟಿಸೋಕೆ, ಎದುರಿಸೋಕೆ ಸಾಧ್ಯವಾಗ್ಬಿಡುತ್ತಾ ಸಂಪೂರ್ಣವಾಗಿ ಅಂದರೆ ಖಂಡಿತ ಇಲ್ಲ. ಹಾಗಂತ ಹೇಳಿ ಒಂದಷ್ಟು ಉಪಯೋಗ ಆಗುತ್ತಾ ಆಗಲ್ವಾ ಅನ್ನೋ ಚರ್ಚೆ ನಡೆದಾಗ
ಸ್ವಲ್ಪನಾದರೂ ಇದರಿಂದ ವರ್ಕೌಟ್ ಆಗಬಹುದು, ಭಾರತೀಯ ಸೈನಿಕರಿಗೆ ಹೆಲ್ಪ್ ಆಗಬಹುದು ಅನ್ನೋ ವಾದ ಕೂಡ ಇದ್ದೇ. ಹೀಗಾಗಿ ಈ ಒಂದು ಹೊಸ ಸ್ಟ್ರಾಟಜಿ ಅಂದರೆ ಟಿಬೆಟಾಲಜಿ ಏನು ಭಾರತೀಯ ಸೈನಿಕರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಇದು ಕಂಪ್ಲೀಟ್ ಆಗಿ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಭಾರತೀಯ ಸೈನಿಕರು ಯಾವ ಹಂತದಲ್ಲಿ ಯಾವ ಮಟ್ಟಕ್ಕೆ ಟಿಬೆಟ್ ಭಾಷೆಯನ್ನು ಅಲ್ಲಿನ ಜನರ ಸಂಸ್ಕೃತಿಯನ್ನು ತಿಳಿದುಕೊಳ್ತಾರೆ, ಹಾಗೆ ಯುದ್ಧದ ಸಂದರ್ಭಗಳೇನಾದರೂ ಎದುರಾದರೆ ಟಿಬೆಟಿಗರು ನಮ್ಮ ಸೈನಿಕರಿಗೆ ಯಾವ ರೀತಿಯಾಗಿ ಅನುಕೂಲವಾಗ್ತಾರೆ ಇದೆಲ್ಲದರ ಮೇಲೆ ಅದು ಆಧರಿಸಿರುತ್ತೆ. ಆದರೆ ಹೊಸ ಸ್ಟ್ರಾಟಜಿ ಅಂತೂ ಸಿದ್ಧವಾಗಿದೆ. ಟಿಬೆಟಾಲಜಿ ಎಷ್ಟು ಮಟ್ಟಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ನ್ಯೂಸ್ ಹಾಗೆ ಅಪ್ಡೇಟೆಡ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಕನ್ನಡವನ್ನು ಯೂಟ್ಯೂಬ್ ಹಾಗೆ ಫೇಸ್ಬುಕ್ನಲ್ಲಿ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.